ಹಲೋ ಫ್ರೆಂಡ್ಸ್ ಜಸ್ಟ್ ಇನ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುರಿಲೇ ಕೆಳಗೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ತಪ್ಪದೇ ಪ್ರೆಸ್ ಮಾಡಿ ಕುಂದಾಪುರದ ಮೂಲದ ನಟ ಶೈನ್ ಶೆಟ್ಟಿ ಶೈನ್ ಶೆಟ್ಟಿ ಅಂದಾಕ್ಷಣ ಕನ್ನಡಿಗರಿಗೆ ತಟ್ಟನೆ ಈ ವ್ಯಕ್ತಿ ಯಾರು ಅಂತ ಗೊತ್ತಾಗುವುದು ಕಷ್ಟ ಯಾಕೆಂದರೆ ಶೈನ್ ಶೆಟ್ಟಿ ಹೆಸರಿಗಿಂತ ಇವರು ಚೆಂದು ಅನ್ನೋ ಪಾತ್ರದ ಹೆಸರೇ ಸಖತ್ ಫೇಮಸ್ ಹೌದು ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚೆಂದು ಪಾತ್ರದಲ್ಲಿ ಜನಪ್ರಿಯತೆ ಪಡೆದ ಶೈನ್ ಶೆಟ್ಟಿ ಈಗ ಬಿಗ್ ಬಾಸ್ ಸೀಸನ್ನ ಏಳರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ ನಟ ಶೈನ್ ಶೆಟ್ಟಿ ಹಂಚಿಕೊಂಡ ಒಂದಷ್ಟು ವಿಷಯಗಳು ಮಾತ್ರ ಎಂಥವರಿಗೂ ಆಶ್ಚರ್ಯ ಮಾಡುತ್ತವೆ ಹೌದು ಶೈನ್ ಶೆಟ್ಟಿ ತಾನೊಬ್ಬ ಸ್ಟಾರ್ ಅಥವಾ ಸೆಲೆಬ್ರಿಟಿ ಎಂಬ ಅಹಂ ತೋರದೆ ಜೀವನಕ್ಕಾಗಿ ಹೋಟೆಲ್ ಶುರು ಮಾಡಿದ್ದು ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ ಶೈನ್ ಶೆಟ್ಟಿ ಕುಂದಾಪುರದಿಂದ ಬೆಂಗಳೂರಿಗೆ ಹಾದಿ ಹಿಡಿದಿದ್ದು ಸಿನಿಮಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಟ ಒತ್ತು ಬೆಂಗಳೂರಿಗೆ ಬಂದ ಶೈನ್ ಶೆಟ್ಟಿ ಬಣ್ಣದ ಲೋಕಕ್ಕೆ ತಮ್ಮ ಸೇವೆ ಸಲ್ಲಿಸಲು ಅವಕಾಶಗಳಿಗಾಗಿ ಕಾದರು ಸಿನಿಮಾದಲ್ಲಿ ಅಭಿನಯಿಸಲು ಶೈನ್ ಶೆಟ್ಟಿ ಒಲವು ಹೆಚ್ಚಾಗಿತ್ತಾದರೂ ಅವಕಾಶ ಮಾತ್ರ ಸಿಗಲಿಲ್ಲ ಕೊನೆಗೆ ಕನ್ನಡ ಕಿರುತೆರೆಗೆ ಶೈನ್ ಶೆಟ್ಟಿ ಪಾದಾರ್ಪಣೆ ಮಾಡಬೇಕಾದ ಸಂದರ್ಭದಲ್ಲಿ ಲಕ್ಷ್ಮೀ ಬಾರಮ್ಮ ಎಂಬ ಜನಪ್ರಿಯ ಧಾರಾವಾಹಿ ಅವಕಾಶ ಹುಡುಕಿ ಬಂದಿತ್ತು ಸುಮಾರು ಎರಡು ವರ್ಷಗಳ ಕಾಲ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಶೈನ್ ಶೆಟ್ಟಿ ತಮ್ಮ ಅಭಿನಯ ಮೂಲಕ ಜನಪ್ರಿಯತೆ ಗಳಿಸಿದ್ದು ಎಂದರೆ ತಪ್ಪಿಲ್ಲ ಇದಾದ ನಂತರ ಸಿನಿಮಾದಲ್ಲಿ ನಟಿಸಲು ಅವಕಾಶ ಹುಡುಕಿ ಬಂದ ಪರಿಣಾಮ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮುಗಿಸಿ ಸಿನಿಮಾಗಾಗಿ ತೆರಳುತ್ತಾರೆ ಆದರೆ ಶೈನ್ ಶೆಟ್ಟಿ ಅದೃಷ್ಟ ಕೈಕೊಟ್ಟ ಪರಿಣಾಮವೋ ಏನೋ ಆ ಸಿನಿಮಾ ಶುರುವಾಗುವುದಿಲ್ಲ ಆತ ಧಾರಾವಾಹಿ ಬಿಟ್ಟು ಈತ ಸಿನಿಮಾ ಸಿಗದೆ ಕಷ್ಟಕ್ಕೆ ಸಿಲುಕುವ ಶೈನ್ ಶೆಟ್ಟಿ ಹೊಟ್ಟೆಪಾಡಿಗಾಗಿ ಬೆಂಗಳೂರಿನ ಬನಶಂಕರಿ ಬಳಿ ಫುಡ್ ಟ್ರೆಕ್ ಎಂಬ ಗಾಡಿಯಲ್ಲಿ ದೋಸೆ ರೈಸ್ ಹೋಟೆಲ್ ಮಾಡಿ ಜೀವನ ಸಾಗಿಸಿರುತ್ತಾರೆ ಇಂಥ ಸಮಯದಲ್ಲಿ ಆತ ಕಲಾವಿದ ಎಂಬುದು ಎಷ್ಟೋ ಜನಕ್ಕೆ ಗೊತ್ತಾ ಗೊತ್ತಾಗೋದೇ ಇಲ್ಲವಂತೆ ಗಿರಾಕಿಗಳು ಬಂದಾಗ ನಿಮ್ಮನ್ನು ಎಲ್ಲೋ ನೋಡಿದ ನೆನಪು ನೀನು ಲಕ್ಷ್ಮೀ ಬರ ಮಾದ ನಟನ ಹಾಗೇ ಇದೆಯಾ ಎಂದು ಹೇಳಿದಾಗ ನನಗೆ ಖುಷಿಯಾಗುತ್ತಿತ್ತು ಶೇನ್ ಶೆಟ್ಟಿ ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು